ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿರಿ. ಫ್ರೆಂಡ್ಸ್, ಇದೊಂದು ಟಾಪ್ ಕ್ಲಾಸು ಬುರಿ ಲೈನಲ್ಲಿ ಗಂಡಿದು, ರೆಕ್ಕೆ ಎಲ್ಲ ಕಿತ್ಕೊಟ್ಟಿರೋದು, ಮುಕ್ಕಾಲು ಭಾಗ ರೆಕ್ಕೆ ಬಂದಿದೆ. ನೀವೊಂದು 15 ದಿನ ಹಕ್ಕಿನ ಛತ್ರಿ ಮೇಲೆ ಉಡಾನ್ ಬಾಕ್ಸಲ್ಲಿ ಹಾಕ್ಕೊಂಬಂದು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೆಕ್ಕೆ ಎಲ್ಲ ಫುಲ್ ಬಂದಿರುತ್ತೆ. ಹೋದ ವರ್ಷ ಇದು ಆಡಿರೋ ಟೈಮ್ ಬಂದ್ಬಿಟ್ಟು 5-5.5 ಗಂಟೆ ಹಿಂಗೆ ಆಡಿರೋ ಅಕ್ಕಿ ಬಾಜಿ ಬಂದುಬಿಟ್ಟು 3-4 ಅಷ್ಟೇ ಬಾಜಿ ಮಾಡೋದು. ಪಲ್ಲ ಬಂದುಬಿಟ್ಟು ಒಂದು 30 ನಿಮಿಷ 35 ನಿಮಿಷ ಹಿಂಗೋಗುತ್ತೆ. ಸ್ವಲ್ಪ ಮೀಡಿಯಂ ಕೈಗಿಂತ ಮೇಲ್ಕೈ ಅಕ್ಕಿ ಗಾಳಿಗೆಲ್ಲ ತುಂಬ ಚೆನ್ನಾಗಾಡತ್ತೆ, ಬಿಸಿಲಿಗೂ ತುಂಬ ಚೆನ್ನಾಗಾಡತ್ತೆ ಅಕ್ಕಿ. ಇದು ಟೋಟಲ್ಲು ರಾಕೆಟ್ ಬಾಜಿ. ಇದು ಒಂದು ಸತಿ ಬಾಜಿ ಮಾಡಿ ಅಕ್ಕಿ ಛತ್ರಿ ಬಿಟ್ಟು ಮುಂದೆ ಹೋಯಿತು ಅಂದರೆ 15 ನಿಮಿಷ 20 ನಿಮಿಷ ಹಿಂಗೆ ಹೋಗೇ ಹೋಗುತ್ತೆ. ಒಂದೊಂದು ಸತಿ ಪಲ್ಲಾನು ಇದು ತುಂಬ ಒಳ್ಳೆ ಅಕ್ಕಿ. ಇದು ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಮೇಯ್ನು ಬುರಿಗಳಲ್ಲಿ ಗೋಲ್ಡ್ ಶೇಡ್ ಸಿಗೋದು ಕಷ್ಟ. ಇದು ಬಂದುಬಿಟ್ಟು ಒಂದು ಒಳ್ಳೆ ಫ್ಲೈಯರೇಷನ್ ಮತ್ತು ಬ್ರಿಡರೇಷನ್ ಅವ್ರ ಕಣ್ಣಲ್ಲಿರುತ್ತೆ. ನಾನು ನಿಮ್ಗೆ ಅದೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬುರಿಗಳನ್ನ ಬರೀ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಸಾವಿರ ಕೊಡ್ತೀನಿ. ಒಂದು ಒಳ್ಳೆ ಹಕ್ಕಿ ಮಿಸ್ ಮಾಡ್ಕೊಂಬೇಡಿ. ರೆಕ್ಕೆ ಬರೋ ಅಷ್ಟರಲ್ಲಿ ನಿಮ್ಮ ಮನೇಲಿ ಕಳ್ಳ ಆಗಿರುತ್ತೆ, ಆರಾಮಾಗಿ ನೀವು ಆ ಟೈಮಲ್ಲಿ ಬಿಡ್ಕೊಂಬರ್ಬೋದು. ಫ್ರೆಂಡ್ಸ್, ಇವಾಗ ಏನು ಬೂರಿ ಗಂಡು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಕಿತ್ಕೊಟ್ಟಿದ್ದು ಫುಲ್ ಬಂದಿದೆ ಇಲ್ಲಿ, ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೊಂದು 15-20 ದಿನದಲ್ಲಿ ಈ ತಿರಿಗಳೆಲ್ಲ ಫುಲ್ ಬರುತ್ತೆ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ ಫ್ರೆಂಡ್ಸ್. ಇದು
ಲೆಂತ್ ವೈಸ್ ನೋಡ್ಕೊಳ್ಳಿ, ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ. ಬೂರಿಗಳಲ್ಲಿ ಬಾದಾಮಿ ಶೇಡ್ ಕಣ್ಣು ಸಿಗೋದು ತುಂಬ ರೇರು. ಇಲ್ಲಿ ನೋಡ್ಬೋದು, ಇಲ್ಲಿ ಟೋಟಲ್ ಆಗಿ ಒಂದು ಬಾದಾಮಿ ಶೇಡ್ ಕಣ್ಣು, ಒಂದು ಚುಕ್ಕೆನೂ ನಿಮಗೆ ಅನಾರಿ ಅನ್ನೋದಿರಲ್ಲ. ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈರೇಷನು. ಆ ಬಾದಾಮಿ ಕಣ್ಣುಗಳು ನೋಡ್ಕೊಳ್ಳಿ, ಕ್ರ್ಯಾಕ್ಸು ಒಡಕಲೆಲ್ಲ ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಲೈಟಾಗಿ ಎದ್ದು ಕಾಣ್ತಾ ಇದೆ. ಇದು ಬೂರಿಯಲ್ ಗಂಡು, ರಿಂಗ್ ನಂಬರ್ 953. ಫ್ರೆಂಡ್ಸ್, ಇದೊಂದು ಬಾದಾಮಿ ಕಣ್ಣಲ್ಲಿ ಮಕ್ಷಿ ಗಂಡು, ಅಕ್ಕಿ ಎದೆ ಭಾಗ, ತಲೆ ಭಾಗ, ಚೋಂಚ್ ಇವೆಲ್ಲ ನೋಡ್ಕೊಳ್ಳಿ. ಗಿಡ್ಡಿ ಕಾಲು ಬರುತ್ತೆ, ತುಂಬ ಹಳೆಯಲ್ಲಿನ ಅಕ್ಕಿಯಲ್ಲಿ ಮಾಡಿಸಿರೋ ಅಕ್ಕಿ ಇದು. ಟೋಟಲಾಗಿ ಬಾದಾಮಿ ಶೇಡ್ ಕಣ್ಣು ಬರುತ್ತೆ. ಆಡ್ತಾರೋ ಟೈಮ್ ಬಂದುಬಿಟ್ಟು 5-5.5 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ ಇದು. ಇನ್ನೂ ಟೈಮು ಜಾಸ್ತಿ ಮಾಡ್ಕೊಳತ್ತೆ. ಗಾಳಿಗೆಲ್ಲ ತುಂಬಾ ನುಗ್ಗಿ ನುಗ್ಗಿ ಆಡೋ ಅಕ್ಕಿ. ಅಕ್ಕಿ ನೋಡ್ಬೋದು ಕ್ವಾಲಿಟಿ ಕ್ಲಾಸ್ 1ನಲ್ಲಿರುತ್ತೆ. ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಇನ್ನೂ ಟೈಮ್ ಲಾಂಗ್ ಆಗುತ್ತೆ ಈ ಅಕ್ಕಿಯಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,500 ಕೊಡ್ತೀನಿ. ಈ ವರ್ಷ ನೀವು ಟೂರ್ನಮೆಂಟ್ ಹಾರಿಸ್ಕೊಂಡು ಒಂದು ಒಳ್ಳೆ ಟೈಮ್ ಬಿಟ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದ ಗಂಡಿದು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಗಂಡು ತೋರಿಸ್ದೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ತುಂಬ ಡಾರ್ಕ್ ಆಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ವೈಬ್ರೇಷನ್ನು ಮೀಡಿಯಂ ವೈಬ್ರೇಷನ್ನು, ತಿರಿಗಳೆಲ್ಲ ಫುಲ್ ಇದೆ, ರೆಡಿಯಾಗಿ ಹಾರ್ತಾರೋ ಅಕ್ಕಿ ಇದು. ಲೆಂತ್ ನೋಡ್ಬೋದು, ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಅಲ್ಟಿಮೇಟು ಬ್ರೀಡರು ಪ್ಲಸ್ ಫ್ಲೈರೇಷನು. ಆಡಿಸ್ಕೊಳ್ಳೋ ಕಣ್ಣಂತ ಏನು ಹೇಳ್ತೀವಿ, ಆ ಕಣ್ಣು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ ಕಣ್ಣಲ್ಲಿ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಇವಾಗ ಏನು ನಿಮ್ಗೆ ಅನಾರಿ ಕಾಣ್ತಿದೆ, ಇದು ಅಕ್ಕಿ ಆರಿಸ್ಕೊಂಬರ್ತಾ ಇರೋದಕ್ಕೆ ಬಿಸಿಲಿಗೆ ಅನಾರಿ ಜಾಸ್ತಿ ಇರುತ್ತೆ, ಅದು ಅನಾರಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ಕಪ್ಪುಗೆ ಟರ್ನ್ ಆಗುತ್ತೆ. ಇದು ಮಕ್ಷಿಯಲ್ಲಿ ರೆಡಿಯಾಗಿ ಹಾರಿಸ್ತಾರೋ ಗಂಡಿ, ರಿಂಗ್ ನಂಬರ್ 1085. ಫ್ರೆಂಡ್ಸ್, ಇದು 700 ಸಬ್ಜಾಲಿ ಮಾಡಿಸಿರೋ ಪಟ್ಟ ಇದು. ಅಕ್ಕಿ ಲೆಂತು, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಸ್ ಚೋಂಚು ಇವೆಲ್ಲ ನೋಡ್ಕೊಳ್ಳಿ. ಅಕ್ಕಿ ವೀಡಿಯೋಗೆ ನಿಂತ್ಕೊಳ್ಳಲ್ಲ, ಆಚೆ ಓಡೋಕ್ಕೆ ನೋಡ್ತಾರತ್ತೆ. ಇದು ಆಡಿಸ್ತಾರೋ ಅಕ್ಕಿ ಎಲ್ಲ, ಇದು ರೆಕ್ಕೆ ಹೊಡೆದಿರೋ ಅಕ್ಕಿ ಇದು. ದೊಡ್ಡ ಅಕ್ಕಿ ಮಾಡ್ಕೊಳ್ಳೋದಕ್ಕೆ ಬಣ್ಣನೂ ನೋಡ್ಬೋದು, ತುಂಬ ಹಳೆ ಲೈನ್ ಬಣ್ಣ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ 3ನೇ ಪಟ್ಟಿ ಅಷ್ಟು ಎದ್ದು ಕಾಣ್ತಾ ಇಲ್ಲ, ಅದಿನ್ನೂ ಕುರ್ಜಾಗಿ ಹೊಸ ಪುಕ್ಕ ಬಂದಾಗೇ ಆ 3ನೇ ಪಟ್ಟಿನೂ ನಿಮಗೆ ಎದ್ದು ಕಾಣುತ್ತೆ. ಈ ಅಕ್ಕಿ ಬಿಟ್ಟಿಲ್ಲ, ಇದೊಂದು ದೊಡ್ಡ ಅಕ್ಕಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋ ಅಕ್ಕಿ ಇದು. ಈ ಲೈನಲ್ಲಿ 9 ಗಂಟೆ ಮೇಲಿದೆ ಅಕ್ಕಿಗಳು 3 ದಸ್ತಕ್ಕೆಲ್ಲ. ಈ ಅಕ್ಕಿನೂ ಬೇಕಾದ್ರೆ ನೀವು ಬಿಡ್ಕೊಂಡ್ರೂ ಮುಂದಿನ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. 2-3 ದಸ್ತ ಆದಮೇಲೆ ಅಕ್ಕಿಗಳು ತುಂಬಾ ಲಾಂಗ್ ಟೈಮ್ ಈ ಅಕ್ಕಿಗಳಲ್ಲಿ ಮಾಡಿದೆ ಈ ಲೈನಲ್ಲಿ. 700 ಸಬ್ಜಾ ಅಲ್ಲಿ ಗಂಟು ಪಟ್ಟ ಇದು, ಇವಾಗ 1 ದಸ್ತದ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಅಕ್ಕಿನ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,000 ಕೊಡ್ತೀನಿ. ತುಂಬಾ ಕ್ಲಾಸ್ 1 ಆಗಿರುತ್ತೆ. ಮೇನ್ ಏನಂದರೆ ಅಕ್ಕಿ ವೀಡಿಯೋಗೆ ನಿಂತ್ಕೊತಾ ಇಲ್ಲ, ಪಟ್ಟ ಲಾಟಲ್ಲಿ ಬಿಟ್ಟಾಗ ಇಲ್ಲಿ ಹಿಂಗೆ ತಲೆಯಲ್ಲಿ ಫುಲ್ ಇಲ್ಲಿ ಪುಕ್ಕನ ಬೇರೆ ಅಕ್ಕಿಗಳು ಒಡೆದು ಕಿತ್ತುಬಿಟ್ಟಿದೆ. ಇಲ್ಲಿ ಅದೇನಿಲ್ಲ, ಹೊಸ ಪುಕ್ಕಗಳು ಬರುತ್ತೆ. ಇದು 700 ಸಬ್ಜಾಲಿ ಮಾಡಿಸಿರೋದು ಗಣಪಟ್ಟ. ಫ್ರೆಂಡ್ಸ್, ಇವಾಗ ಏನು 700 ಸಬ್ಜಾಲಿ ಗಣಪಟ ತೋರಿಸ್ತೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಬರುತ್ತೆ, ಇಲ್ಲಿ 10ನೇ ತಿರಿ ಉದುರಿಸ್ಕೊಂಡು ಬರ್ತಾ ಇರೋದು. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಈ ಅಕ್ಕಿನ ಆಡಿಸಿಲ್ಲ, ಇದು ದೊಡ್ಡ ಅಕ್ಕಿ ಮಾಡೋಕ್ಕೆ ಇಟ್ಕೊಂಡಿರೋ ಅಕ್ಕಿ ಇದು. ಇದೇ ಅಕ್ಕಿನ ಕೊಡ್ತಾ ಇದ್ದೀನಿ, ಒಂದು ಒಳ್ಳೆ ಲೈನ್ ಅಕ್ಕಿ. ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ನಿಮಗೆ ವೀಡಿಯೋಗೆ ಅಕ್ಕಿ ನಿಂತ್ಕೊಂಡಿಲ್ಲ, ಅದರಿಂದ ನಿಮಗೆ ಕ್ವಾಲಿಟಿಗಳು ಕಾಣಿಸಿಲ್ಲ ಅಂದ್ರೂ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಅರ್ಥ ಆಗ್ಬೋದು. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಇದಿನ್ನೂ ವಯಸ್ಸಾಗ್ತಾರಂಗೇ ಒಂದು ಅಲ್ಟಿಮೇಟ್ ಕ್ಲಾಸು ಅಕ್ಕಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸು ಒಡಕ್ಲನ್ನೋದು ಏನು ಇವಾಗ ಲೈಟಾಗಿ ಕಾಣಿಸ್ತಾ ಇದೆ, ಅದು ಇನ್ನೂ ವಯಸ್ಸಾಗ್ತಾರಂಗೇ ತುಂಬ ಜಾಸ್ತಿ ಆಗುತ್ತೆ. ವೈಬ್ರೇಷನು ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ಕ್ಲಾಸ್ 1ನಲ್ಲಿರುತ್ತೆ. ರಿಂಗ್ ನಂಬರ್ 737. ಫ್ರೆಂಡ್ಸ್, ಇದು ರೇಗ್ ದರಲ್ಲಿ ತಿರಾವಲ್ ಗಂಡು, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ರೆಡಿಯಾಗಿ ಹಾರ್ತಾರೋ ಗಂಡು. ಫ್ರೆಂಡ್ಸ್, ಇದು ಬಾಜಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಇದೆ, ಬಾಲ ಕಟ್ಕೊಂಡು ಬಿಟ್ಕೊಂಡ್ರೆ
ಬಾಜಿ ಕಂಟ್ರೋಲ್ ಮಾಡ್ಕೊಂಬರ್ಬೋದು. ಏಳೂವರೆ ಗಂಟೆ ಹಿಂಗೆ ಆಡಿರೋ ಅಕ್ಕಿ ಇದು, 7 ಗಂಟೆ ಮೇಲೇ ಅಕ್ಕಿ ಆಡೋದು ಯಾವಾಗಲೂ. ಬಾಜಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ. ಬಾಜಿನ ಕಂಟ್ರೋಲ್ ಮಾಡ್ಬೇಕಾದ್ರೆ ಬಾಲ ಕಟ್ಕೊಂಡ್ಬಿಡ್ಬೇಕು. ಬಾಲ ಕಟ್ಟಿ ಬಿಟ್ಟು ಕಡ್ಡಿ ಬಾಲನೂ ಹಾಕಿ 5 ಗಂಟೆ 5:30 ತನಕ ಆರಿರೋ ಅಕ್ಕಿ ಇದು. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಹೋಗುತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ರೇಗ್ದರಲ್ಲಿ ತಿರಾವಲ್ ಗಂಡಿದು ಒಂದು ಟಾಪ್ ಕ್ಲಾಸು ಫ್ಲೈಯರೇಷನ್ನು ಪ್ಲಸ್ ಬ್ರೀಡರೇಷನ್ ಇರುತ್ತೆ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಸಿಗಲಿ, ಈ ವರ್ಷ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಟೈಮ್ ಬಿಡಲಿ ಅಂದ್ಬಿಟ್ಟು ಕೊಡ್ತಾರೆ ಅಕ್ಕಿಗಳು. ಈ ರೇಗ್ದಾರ್ ತಿರಾವಲ್ ಗಂಡ ನಮ್ಮ ಸಬ್ಸ್ಕ್ರೈಬರ್ಗೆ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,500 ಕೊಡ್ತೀನಿ. 7 ಗಂಟೆ ದಾಟಿರೋ ಅಕ್ಕಿ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು. ಬಾಲ ಕಟ್ಕೊಂಬಿಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಬಾಜಿ ಜಾಸ್ತಿ ಇದೆ, ಕಂಟ್ರೋಲ್ ಮಾಡ್ಕೊಂಬಿಟ್ಕೊಬೇಕು. ಒಂದು ಒಳ್ಳೆ ಲಾಂಗ್ ಟೈಮ್ ಈ ಅಕ್ಕಿನ ಈ ವರ್ಷ ನೀವು ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ರೇಗ್ದಾರ್ ತಿರಾವಲ್ ಗಂಡು ತೋರಿಸ್ತೇವೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ಸಖತ್ತಾಗಿರುತ್ತೆ. ತಿರಿಗಳೆಲ್ಲ ಫುಲ್ ಇದೆ. ರೇಗ್ದಾರ್ ಬಣ್ಣ, ರೇಗ್ದಾರ್ ಮೇಲೆ ತಿರಾವಲ್ ಅಕ್ಕಿ ಇದು. ಎರಡು ಸೈಡು ತಿರಿಗಳು ನೋಡ್ಬೋದು, ಫುಲ್ ಇದೆ. ಒಂದು 15 ದಿನ 20 ದಿನದಲ್ಲೆಲ್ಲ ಈ ಅಕ್ಕಿನ ನೀವು ಬಿಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೋದು. ಲೆಂತು ಚೆನ್ನಾಗಿರುತ್ತೆ, ಅಗಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಆಗಲೇ ಹಿಡಿದೀನಿ. ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ, ಔಟ್ರಿಂಗ್ ನೋಡ್ಬೋದು ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ವೈಬ್ರೇಷನ್ ರೊಟೇಷನ್ನು ಹಿಂಗೆ ಮಾಡ್ತಾಯಿರತ್ತೆ, ಮತ್ತು ಇದರಲ್ಲಿ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಜಾಸ್ತಿ ಬರೋಲ್ಲ. ಈ ಏನಿದೆ ಕಣ್ಣು, ಇದು ಇನ್ನೂ ಬಾದಾಮಿ ಶೇಡು ಜಾಸ್ತಿ ಆಗತ್ತೆ ಅಷ್ಟೇ. ರಿಂಗ್ ನಂಬರ್ 1016. ಫ್ರೆಂಡ್ಸ್, ಇದು ಕೈರಾಚಿ ನಿಲ್ಗಂಡು. ಈ ಅಕ್ಕಿ ಬಂದುಬಿಟ್ಟು ಜಾಸ್ತಿ ನಿಂತ್ಕೊಳ್ಳಲ್ಲ, ಇದು ಸ್ವಲ್ಪ ಗಾಬರಿ ಅಕ್ಕಿ, ಬಿಟ್ರೆ ಸಾಕಾಚೆ ಉಡೋಕೆ ಇರುತ್ತೆ. ರೆಡಿಯಾಗಿ 5 ಗಂಟೆ 5:30 ಹಿಂಗೆ ಆರ್ತಾರೋ ಅಕ್ಕಿ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಗಿಡ್ಡಿ ಕಾಲು ಬರುತ್ತೆ, ಅಗ್ಲ ಎದೆ ಬರುತ್ತೆ. ಮತ್ತು ಇದು ಬೇರೆ ಅಕ್ಕಿಗಳ ಥರ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋದು ಅವೆಲ್ಲ ಮಾಡಲ್ಲ. ಯಾಕಂದರೆ ಇಲ್ಲಿ ವೀಡಿಯೋ ಎಡಿತಾರಂಗೆ ನೋಡ್ಬೋದು, ಹಿಂಗೆ ಗಾಬರಿ ಆಗಿರುತ್ತೆ. ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಮತ್ತು ಇದು ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋದಕ್ಕೆ, ಒಂದು ದೊಡ್ಡ ಗಂಡು ಮಾಡಿ ಇಟ್ಕೊಂಡ್ರೂ ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಕ್ಕೆ ಒಂದು ಟಾಪ್ ಕ್ಲಾಸ್ ಗಂಡಾಗತ್ತೆ. ನನ್ನ ಕಣ್ಣಲ್ಲಿ ಡೀಟೇಲ್ ತೋರಿಸ್ತೀನಿ. ಕಪ್ಪು ಒಡಕ್ಲು ಇವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರಂಗೆ ಜಾಸ್ತಿ ಆಗುತ್ತೆ. ಒಂದು ಟೋಟಲಾಗಿ ಒಂದು ಫ್ಲೈಯರು ಪ್ಲಸ್ ಅಲ್ಟಿಮೇಟು ಬ್ರೀಡರ್ ಐಸು. ಬ್ರೀಡರ್ ಐಸ್ ಬಂದುಬಿಟ್ಟು ಇನ್ನೂ ಒಂದು 2-3 ದಸ್ತಾಗಮೇಲೆ ಅದು ಚೇಂಜ್ ಆಗುತ್ತೆ. ಇವಾಗ ಟೋಟಲಾಗಿ ಒಂದು ಅಲ್ಟಿಮೇಟು ಫ್ಲೈಯರೈಷನ್ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,000 ಕೊಡ್ತೀನಿ. ಮಿಸ್ ಮಾಡ್ಕೊಬೇಡಿ, ಈ ಅಕ್ಕಿ ಇನ್ನೂ ಲಾಂಗ್ ಟೈಮ್ ಬರುತ್ತೆ. ಇಲ್ಲಿ ನಿಂತ್ಕೊಳ್ಳೋದು ಅದು ಕರೆಕ್ಟಾಗಿ ನಿಲ್ಲಲ್ಲ ವೀಡಿಯೋಗೆ, ಯಾಕಂದರೆ ಇಲ್ಲಿ ನಾವು ಕ್ಯಾಮ್ರಾ ಹಿಂಗೆ ಮುಂದೆ ಇಟ್ಟಂಗೆ ಬೈಕ್ ಆಚೆ ಓಡೋಕೆ ನೋಡ್ತಾರತ್ತೆ. ಫ್ರೆಂಡ್ಸ್, ಇವಾಗ ಏನು ಕೈರಾಚಿನಲ್ಲಿ ಗಂಡು ತೋರಿಸ್ತೇವೆ, ಬಾಲಾಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಫುಲ್ಲು ತಿರಿಗಳು ಫುಲ್ ಇದಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ ನೋಡ್ಬೋದು, ಹಿಂಗೆ ಮೀಡಿಯಮ್ ವೈಬ್ರೇಷನ್ ಮಾಡ್ತಾರತ್ತೆ. ಸ್ವಲ್ಪ ಗಾಬರಿ ಅಕ್ಕಿ ಇದು, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಬಣ್ಣನೂ ಅಷ್ಟೇ, ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಒಳ್ಳೆ ಬಣ್ಣ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ. ಮತ್ತು ಇದು ಬಾದಾಮಿ ಶೇಡ್ ಕಣ್ಣು ಅಲ್ಲ, ವೈಟ್ ಐಸು ಅಲ್ಲ, ಒಂಥರ ಸಿಲ್ವರ್ ಶೇಡ್ ಕಣ್ಣಲ್ಲಿ ಬರುತ್ತೆ, ಅಗ್ಲ ಕಣ್ಣಿಂದ ಅಕ್ಕಿ. ನೋಡ್ಬೋದು ಇಲ್ಲಿ ಕಣ್ಣು ಎಷ್ಟು ಅಗ್ಲ ಇದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ, ತುಂಬ ಚೆನ್ನಾಗಿದೆ, ಡಾರ್ಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ ರೊಟೇಷನ್ ಇದೆಲ್ಲ ಅಬ್ಸರ್ವ್ ಮಾಡಿ, ಪುತ್ಲಿ ಪಕ್ಕದಲ್ಲಿ ಶೇಡ್ ಆದಮೇಲೆ ಅದಕ್ಕೂ ಔಟ್ರಿಂಗ್ ಬ್ಲ್ಯಾಕಿಗೂ ಮಧ್ಯದಲ್ಲಿ ನೋಡಿ, ಕಣ್ಣಲ್ಲಿ ಕಪ್ಪು ಒಡಕ್ಲು ಚುಕ್ಕೆಗಳು ತುಂಬ ಸ್ಟಾರ್ಟ್ ಆಗಿದೆ. ಇದು ಇನ್ನೂ ವಯಸ್ಸಾಗ್ತಿರಂಗೇ ಅದೆಲ್ಲ ಡಾರ್ಕ್ ಆಗುತ್ತೆ, ಇನ್ನೂ ಎದ್ದು ಕಾಣಂಗಾಗತ್ತೆ. ಇವಾಗ ಇನ್ನೂ ಅಟ್ ಪ್ರೆಸೆಂಟ್ ಇವಾಗ ಸ್ಟಾರ್ಟ್ ಆಗಿರೋದು 2 ದಸ್ತದ ಅಕ್ಕಿ ಇದು. ಒಂದು 4 ದಸ್ತಕ್ಕೆಲ್ಲ ಒಂದು ಟಾಪ್ ಕ್ಲಾಸು ಅಲ್ಟಿಮೇಟ್ ಕ್ಲಾಸಲ್ಲಿ ಬ್ರೀಡರೇಷನ್ಗೆ ಈ ಅಕ್ಕಿ ಟರ್ನ್ ಆಗುತ್ತೆ. ಲೈಫ್ ಲಾಂಗ್ ಒಂದು ಶೋಕಿ ಮಾಡ್ಕೊಳ್ಳೋಕ್ಕೂ ಈ ಅಕ್ಕಿನ ನೀವು ಇಟ್ಕೊಬೋದು. ಇದು ಚೀನಿ ಗಂಡು, ರಿಂಗ್ ನಂಬರ್ 889. ಫ್ರೆಂಡ್ಸ್, ಇದು ಕೆರೆ ಸಬ್ಜಾಲಿ ಗಂಡು ಅಕ್ಕಿ ಇದು. 2 ದಸ್ತದ ಅಕ್ಕಿ ಇದು. ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದುಬಿಟ್ಟು 5:30 6 ಗಂಟೆ ಹಿಂಗೆಲ್ಲ ದಾಟಿದೆ ಅಕ್ಕಿ. 6 ಗಂಟೆ ತನಕ 2-3 ಉಡಾನ್ ಮಾಡಿದೆ, 5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಆಡ್ತಾ ಇದೆ. ಬಾಜಿ ಬಂದುಬಿಟ್ಟು 1-2 ಬಾಜಿ ತೀರಾ ಕಮ್ಮಿನೇ, 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಹೋಗುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜು ಚೊಂಚ್ ಬರುತ್ತೆ. ಅಕ್ಕಿ ನೋಡ್ಬೋದು ಇಲ್ಲಿ ಕೆರೆ ಸಬ್ಜಾ ಲೈನಲ್ಲಿ
ಗಂಡಕ್ಕಿ, ಎರಡು ದಸ್ತದ ಅಕ್ಕಿ ಇದು. ಈ ವರ್ಷ ಏನಿಲ್ಲ ಅಂದರು ನೀವು ಒಂದು 5 ಗಂಟೆ ಮಿನಿಮಮ್ ಟೈಮ್ ಬರುತ್ತೆ, ಅದಕ್ಕೆ ಮೇಲೆ ಆಡ್ಕೊಳುತ್ತೆ, ಓಡಿಸ್ಕೊಂಬಂದಂಗೆ ಟೈಮು ಜಾಸ್ತಿ ಮಾಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3 ಸಾವಿರ ಕೊಡ್ತೀನಿ. ಅಕ್ಕಿ ವೀಡಿಯೋಗೆ ನಿಂತ್ಕೊತಾ ಇಲ್ಲ, ಬಿಟ್ಟರೆ ಆಚೆ ಓಕೆ ನೋಡ್ತಾ ಇದೆ. ಇವೆಲ್ಲ ಆಡಿಸ್ತಾರೆ ಅಕ್ಕಿಗಳದ್ದು, ಪ್ರಾಬ್ಲಮೇ ಇದು. ವೀಡಿಯೋಗೆ ನಿಂತ್ಕೊಳ್ಳಲ್ಲ ಅವು, ಹಿಂಗೆ ನಾವು ಜಾಲ್ಗೆ ಹಾಕಿದ ತಕ್ಷಣ ಆಚೆ ಹೋಗಿ ನೋಡುತ್ತೆ. ಲೆಂತು, ಶೇಪು, ಸೈಜು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಕೆರೆ ಸಬ್ ಜಾಲಿ ಗಂಡು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ತಿರಿಗಳು ನೋಡ್ಬೋದು, ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ಮೀಡಿಯಮ್ ಆಗಿ ವೈಬ್ರೇಷನ್ ಹಿಂಗೆ ಮಾಡ್ತಾರತ್ತೆ. ರೆಡಿಯಾಗಿ ಹಾರ್ತಾರೆ ಅಕ್ಕಿ, ನೀವೊಂದು 10 ದಿನ 15 ದಿನದಲ್ಲೆಲ್ಲ ಬಿಡ್ಕೊಬೋದು, ಯಾಕಂದರೆ ಅಕ್ಕಿ ಇದು ತುಂಬ ಬೇಗ ಕಳ್ಳಾಗತ್ತೆ. ಲೆಂತ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು, ಚೌನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಲ್ಟಿಮೇಟ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಹಿಂಗೆ ಪುತ್ಲಿನ ಎಳೆದು ಬಿಡ್ತಾನೆ ಇರುತ್ತೆ, ಅಗ್ಲ ಕಣ್ಣಿಂದ ಅಕ್ಕಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಲೈಟ್ ಆಗಿರುತ್ತೆ, ಪುತ್ಲಿ ಸುತ್ತಲೂ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಅನಾರಿ ಅನ್ನೋದು ಇವಾಗ ಏನು ನಿಮಗೆ ಕಾಣಿಸ್ತಾ ಇದೆ ಕಣ್ಣಲ್ಲಿ ಲೈಟಾಗಿ, ಅದು ಬಿಸಿಲಲ್ಲಿ ಆಡಿಸ್ತಾ ಇರೋದಕ್ಕೆ ಅನಾರಿಗೆ ಬಂದೇ ಬರುತ್ತೆ. ಪುತ್ಲಿನ ನೋಡ್ಬೋದು ಎಷ್ಟು ಸತಿ ಅದು ಎಳೆದು ಬಿಡ್ತಾರತ್ತೆ, ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಕೆರೆ ಸಬ್ಜಾಲಿ ಗಂಡಕ್ಕಿ ಇದು. ರಿಂಗ್ ನಂಬರ್ 922 ಫ್ರೆಂಡ್ಸ್. ಇದೊಂದು ಅಲ್ಟಿಮೇಟ್ ಕ್ಲಾಸು, ಮೀಟ್ರಿಗೆ ಹೆಚ್ತಿರ ಅವಲಲ್ಲಿ ಗಂಡು, ಎರಡು ದಸ್ತದ ಗಂಡು ಫ್ರೆಂಡ್ಸ್. ಇದು ರೆಡಿಯಾಗಿ ಹಾರ್ತಾರೋ ಗಂಡು, ಇದು ಆಡ್ತಾರೋ ಟೈಮ್ ಬಂದುಬಿಟ್ಟು 6 ಗಂಟೆ 6.5 ಗಂಟೆ ಹಿಂಗಾಡ್ತಾರೆ ಅಕ್ಕಿ. ಒಂದ್ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ರಾಕೆಟ್ ಬಾಜಿ ಮಾಡುತ್ತೆ, ಸರ್ಕ್ನಿ ಜಾಸ್ತಿ ಇರುತ್ತೆ, ಗೆಟ್ಲಿ ಜಾಸ್ತಿ ಮಾಡುತ್ತೆ. ಛತ್ರಿ ಮೇಲೆ ಒಂದ್ಸತಿ ಬಾಜಿ ಮಾಡಿದ್ರೆ 5 ರಿಂದ 6 ಬಾಜಿ ಮಾಡುತ್ತೆ. ಛತ್ರಿ ಬಿಟ್ಟು ಮುಂದೆ ಹೋದಂಗೆ 30 ರಿಂದ 35 ನಿಮಿಷ ಪಲ್ಲ ಹೋಗ್ಬರುತ್ತೆ. ಒಂದೊಂದು ಸತಿ ಮೀಡಿಯಮ್ ಕೈಲಾರತ್ತೆ, ಒಂದೊಂದು ಸತಿ ತುಂಬ ಮೇಲ್ ಕೈಲಾರತ್ತೆ. ಗಾಳಿ ಇದ್ದಂಗೆ ಆಟ ತುಂಬ ಕ್ಲಾಸ್ 1ನಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಹಕ್ಕಿ ನೋಡ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಅಕ್ಕಿ ಅಂದ್ಬಿಟ್ಟು. ಮೇಯ್ನ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ. ಈ ಸತಿ ಒಂದು ಲಾಂಗ್ ಟೈಮ್ ಮಾಡೇ ಮಾಡುತ್ತೀವಿ ಅಕ್ಕಿ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮು ನನ್ನ ಕಡೆಯಿಂದ ಕೊಡ್ತೀನಿ, ಅದಕ್ಕೆ ಮೇಲೆ ಆರತ್ತಿದು. ಅಕ್ಕಿ ನೋಡ್ಬೋದು ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ ಫ್ರೆಂಡ್ಸ್. ಇವಾಗ ಏನು ಮೀಟ್ರಿಗೆ ಹೆಚ್ತಿರೋ ಅಲ್ಲೊಂದು ಗಂಟು ತೋರಿಸ್ತೆ, ಬಾಲಶಿಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಇಲ್ಲಿ ನೋಡ್ಬೋದು ಸೂಪರ್ ಆಗಿರುತ್ತೆ. ಚುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಮಾಡುತ್ತೆ. ಎರಡು ಸೈಡು ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ರೆಡಿಯಾಗಿ ನೀವು ಹಾರ್ತಾರ ಅಕ್ಕಿ ಇದು, ಆರಾಮಾಗೆ ಓಡಿಸ್ಕೊಂಬಂದರೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಲೆಂತ್ ನೋಡ್ಕೊಳ್ಳಿ, ತುಂಬ ಉದ್ದ ಇರುತ್ತೆ. ಅಗ್ಲ ನೋಡ್ಕೊಳ್ಳಿ, ನನ್ನ ಕೈಗೂ ಅಕ್ಕಿಗೂ ಅಗ್ಲೂ ಚೆನ್ನಾಗಿರುತ್ತೆ. ತಲೆ ಶೇಪು, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಟಿಮೆಟ್ ಆಗಿರುತ್ತೆ, ಅಗ್ಲ ಕಣ್ಣಿಂದ ಅಕ್ಕಿ. ಕ್ರ್ಯಾಕ್ಸ್, ಒಡಕ್ಲಿ ಇವೆಲ್ಲ ಸಿಕ್ಕಾಬಿಡೆ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಿರೋಂಗೆ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಲೈಟಾಗಿ ಇವಾಗ ಏನು ಅನಾರಿ ಕಾಣ್ತಿದೆ, ಇದು ಅಕ್ಕಿ ಬಿಡ್ಕೊಂಬರ್ತಾ ಇದಕ್ಕೆ ಬಿಸಿಲಿಗೆ ಅನಾರಿಗೆ ಹಿಂಗೆ ಕಾಣ್ತಾ ಇರುತ್ತೆ. ವಯಸ್ಸಾಗ್ತಿರಂಗೆ ತುಂಬ ಒಡಕ್ಲು ಜಾಸ್ತಿ ಆಗುತ್ತಿದೆ ಅಲ್ಲಿ. ಒಂದು ಅಲ್ಟಿಮೇಟ್ ಕ್ಲಾಸಲ್ಲಿ ಮೀಟ್ರ್ಗೆ ಹೆಚ್ತೀರ ಅವರಲ್ಲಿ ಗಂಡಿದು. ರಿಂಗ್ ನಂಬರ್ 1072 ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.